ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ತುಂಗಾ ಪಾಕಶಾಲೆ. ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇವತ್ತೊಂದು ಹೆಲ್ದಿ ರೆಸಿಪಿ ಮಾಡೋಣ, ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನುಗ್ಗೆ ಸೊಪ್ಪಿನ ಪಲ್ಯ, ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಬಾಣಲಿ ಬಿಸಿಗಿಟ್ಟಿದ್ದೀನಿ, ಒಂದು 2 ಟೇಬಲ್ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊತ ಇದ್ದೀನಿ. ಎಣ್ಣೆ ಬಿಸಿಯಾಗಿದೆ, ಒಂದು 3 ಈರುಳ್ಳಿನ ಚೆಂದ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ತಾ ಇದ್ದೀನಿ, ಈರುಳ್ಳಿ ಫ್ರೈ ಮಾಡಿ. ಈ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ, ಒಂದು 6 ಹಸಿಮೆಣ್ಸಿನ್ಕಾಯಿ ಉದ್ದದ ಕಟ್ ಮಾಡಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. 6 ಹಸಿಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ, ಫ್ರೈ ಮಾಡಿ ಎರಡು ಚೆನ್ನಾಗಿ. ನೋಡಿ, ಈರುಳ್ಳಿ ಸಾಕು ಇಷ್ಟು ಫ್ರೈ ಆಗಿರೋದು. ನೋಡಿ, ಒಂದೆರಡು ಕಟ್ಟು ನುಗ್ಗೆ ಸೊಪ್ಪನ್ನ ಬಿಡಿಸ್ಬಿಟ್ಟು ವಾಶ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಚೆನ್ನಾಗಿ ವಾಶ್ ಮಾಡಬೇಕಾಗುತ್ತೆ, ಧೂಳಿರುತ್ತೆ. ಒಂದೆರಡು ಕಟ್ಟಿದೆ ಇದು. ಮಿಕ್ಸ್ ಮಾಡಿ ಫ್ರೆಂಡ್ಸ್, ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಉಪ್ಪು ಹಾಕಿದ್ಮೇಲೆ ಫ್ರೆಂಡ್ಸ್, ಬೇಯಿಸಿ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಫ್ಲೇವರ್ ಇದೇ ಥರ ಬೇಕು ಅಂದರೆ ಹೀಗೆ ಹಾಕಬೇಕಾಗತ್ತೆ. ಬೇಯಿಸಿ ಹಾಕಿದ್ರೆ ಇದು ಸಾರಾಂಶ ಎಲ್ಲ ನೀರಲ್ಲಿ ಹೊರಟೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿರಲ್ಲ. ಹೀಗೆ ಫ್ರೈ ಮಾಡಬೇಕಾಗತ್ತೆ, ಬೇಗ ಬೆಂದ್ಬಿಡುತ್ತೆ. ನುಗ್ಗೆ ಸೊಪ್ಪು ಎಳೆ ತೊಗೊಂಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನುಗ್ಗೆ ಸೊಪ್ಪಲ್ಲಿ ಹೂವು ಸಿಕ್ಕಿದ್ರೂ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಪಲ್ಯಕ್ಕೆ, ತುಂಬ ಹೆಲ್ತ್ಗೆ ಒಳ್ಳೇದಿದು ಫ್ರೆಂಡ್ಸ್. ನೋಡಿ, ಸೊಪ್ಪು ಒಂದು ಸ್ವಲ್ಪ ಬೇಯೋದಕ್ಕೆ ಒಂದು 1/2 ಗ್ಲಾಸ್ಗಿಂತ ಕಮ್ಮಿ ಹಾಕ್ಕೊಳ್ಳಿ, ನೀರು ಜಾಸ್ತಿ ಬೇಡ. ಬೇಗ ಬೇಯಲಿ, ಮಿಕ್ಸ್ ಮಾಡಿ. ಒಂದು ಲಿಡ್ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಬೇಯಿಸಿ, ಬೇಗ ಬೆಂದ್ಬಿಡುತ್ತೆ ಫ್ರೆಂಡ್ಸ್. ಮಧ್ಯೆ ಮಧ್ಯೆ ಲಿಡ್ ಓಪನ್ ಮಾಡಿ ಮಿಕ್ಸ್ ಮಾಡ್ತಾ ಇರಬೇಕಾಗತ್ತೆ, ಇಲ್ಲ ತಡ ಹಿಡ್ಬಿಡುತ್ತೆ. ನೋಡಿ, ಇನ್ನೊಂದು 2 ನಿಮಿಷ ಬೇಯಲಿ, ಸಾಕು, ಬೆಂದಿದೆ ಸ್ವಲ್ಪ ಆಲ್ರೆಡಿ. ಇನ್ನೊಂದು 2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸೋಣ, ಲಿಡ್ ಓಪನ್ ಮಾಡಿ ನೋಡೋಣ ಫ್ರೆಂಡ್ಸ್. ನೋಡಿ, ಸಾಕು ಇಷ್ಟು. ನೋಡಿ, ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್. ಈಗ ಮೀಡಿಯಂ ಫ್ಲೇಮಲ್ಲಿ ಇಡಿ ಒಲೆನ ಫ್ರೆಂಡ್ಸ್. ನೋಡಿ, ಒಂದು 4 ಮೊಟ್ಟೆ ತೊಗೊಂಡಿದ್ದೀನಿ, ಹೊಡೆದಿಟ್ಟಿದ್ದೀನಿ ಫ್ರೆಂಡ್ಸ್. ಒಂದು 4 ಮೊಟ್ಟೆ ಹಾಕ್ಕೊತ ಇದ್ದೀನಿ. ನಿಮಗೆ ಮೊಟ್ಟೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನುಗ್ಗೆ ಸೊಪ್ಪಿಗೆ ಮೊಟ್ಟೆ ಹಾಕ್ಬಿಟ್ಟು ಪಲ್ಯ ಮಾಡಿದ್ರೆ ಇದೊಂದು ಸ್ವಲ್ಪ ಹಾಗೆ ಇರಲಿ. ಒಂದು 2 ನಿಮಿಷ ನೋಡಿ, ಮಿಕ್ಸ್ ಮಾಡೋಣ. ಮೀಡಿಯಂ ಫ್ಲೇಮಲ್ಲಿ ಇಡಬೇಕಾಗುತ್ತೆ ಮೊಟ್ಟೆ ಹಾಕಿದ್ಮೇಲೆ. ಇನ್ನೊಂದು 2 ನಿಮಿಷ ಹೀಗೆ ಇರಲಿ ಫ್ರೆಂಡ್ಸ್, ಮಿಕ್ಸ್ ಮಾಡೋಣ ಫ್ರೆಂಡ್ಸ್. ನೋಡಿ, ಹಸಿ ವಾಸನೆ ಹೋಗಬೇಕು ಮೊಟ್ಟೆದು, ಅಲ್ಲಿವರೆಗೂ ಮಿಕ್ಸ್ ಮಾಡಿ. ನೋಡಿ, ಮೊಟ್ಟೆದು ಹಸಿ ವಾಸನೆ ಹೋಗಿದೆ, ಸಾಕು ಇಷ್ಟು ಫ್ರೆಂಡ್ಸ್. ನೋಡಿ, 1/4 ಕಪ್ ಆಗುವಷ್ಟು ಹೆಸರು ಕಾಳನ್ನ ನಾನು ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ, ಹೆಸರು ಕಾಳು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಇದು ನಿಮ್ಗೆ ಆಪ್ಷನಲ್, ಬೇಕಾದರೆ ಹಾಕ್ಬೋದಿಲ್ಲ, ಸ್ಕಿಪ್ ಮಾಡ್ಬೋದು. ಹೆಸರು ಕಾಳು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ನೋಡಿ, ಆಯಿತು. ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ, ಒಂದು 3 ಟೇಬಲ್ಸ್ಪೂನ್ ಅಷ್ಟು ಫ್ರೆಶ್ ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಫ್ರೆಂಡ್ಸ್. ಇದು ಚಪಾತಿಗೂ ಚೆನ್ನಾಗಿರುತ್ತೆ, ಇಲ್ಲಾಂದ್ರೆ ಏನಾದರೂ ಬೇಳೆ ಸಾರು ರಸಮ್ ಮಾಡಿದಾಗ ಪಲ್ಯ ರೀತಿನೂ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ವಾರಕ್ಕೊಂದ್ಸಲನಾದರೂ ತಿನ್ಬೇಕಾಗುತ್ತೆ ಇದು. ನುಗ್ಗೆ ಸೊಪ್ಪು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಫ್ರೆಂಡ್ಸ್. ನೋಡಿ, ನುಗ್ಗೆ ಸೊಪ್ಪು ಪಲ್ಯ ರೆಡಿ ಆಯಿತು. ಈಗ ಡಿಶ್ ಔಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ನುಗ್ಗೆ ಸೊಪ್ಪಿನ ಪಲ್ಯ ರೆಡಿ ಆಗಿದೆ, ತುಂಬಾ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ನಿಮಗೆ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.